ಕರ್ನಾಟಕದಲ್ಲಿ ಕೊರೋನಾ ಲಾಕ್ಡೌನ್ ಕಳೆದ 2 ವಾರಗಳಿಂದ ನಡೆಯುತ್ತಿದೆ. ಸದ್ಯದ ಕೋವಿಡ್ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಇದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಆದ್ರೆ ಕಳೆದ ಬಾರಿ ಕೋವಿಡ್ ಮೊದಲನೇ ಅಲೆಯಲ್ಲಿ ಭಾರಿ ಏಟು ತಿಂದಿದ್ದ ಟಿವಿ ಸೀರಿಯಲ್ ದುನಿಯಾ ಈ ಬಾರಿ ಈಸಬೇಕು, ಜಯಿಸಬೇಕು ಎಂದು ನಿರ್ಧರಿಸಿಬಿಟ್ಟಿದೆ. ಹಾಗಾಗಿ ನಿಯಮಗಳು ಸಡಿಲವಾಗಿರುವ ತಮ್ಮ ಬಜೆಟ್ಗೆ ಹೆಚ್ಚಿನ ಏಟು ಕೊಡದ ಬದಲಿ ವ್ಯವಸ್ಥೆ ಹುಡುಕಿಕೊಂಡಿವೆ. ಇಂದು ಬೆಳಗ್ಗೆ ಕನ್ನಡದ ಪ್ರಮುಖ ಮನರಂಜನಾ ಚಾನೆಲ್ಗಳ ಮುಖ್ಯಸ್ಥರು ನಡೆಸಿದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾಗಿದ್ದು, ಧಾರಾವಾಹಿಗಳ ಚಿತ್ರೀಕರಣವನ್ನು ಹೈದರಾಬಾದ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಹಾಗಾಗಿ ಇನ್ಮುಂದೆ ನೀವು ಮನೆಯ ಟಿವಿ ಪರದೆಯ ಮೇಲೆ ನೋಡಿ ಎಂಜಾಯ್ ಮಾಡುವ ನೆಚ್ಚಿನ ಧಾರಾವಾಹಿಗಳು ಹೈದರಾಬಾದ್ನಿಂದ ಬರಲಿವೆ. ಕಲರ್ಸ್ ಕನ್ನಡ ಚಾನೆಲ್ನ ಕನ್ನಡತಿ, ಗಿಣಿರಾಮ್ ಮತ್ತು ಮಂಗಳ ಗೌರಿ ಮದುವೆ ಧಾರಾವಾಹಿಗಳ ತಂಡಗಳು ಈಗಾಗಲೇ ಬೆಂಗಳೂರು ಬಿಟ್ಟು ಮುತ್ತಿನ ನಗರಿ ಹೈದರಾಬಾದ್ ತಲುಪಿದ್ದಾರೆ. ಇನ್ನು ಜೀ ಕನ್ನಡದ ಜೊತೆ ಜೊತೆಯಲ್ಲಿ ನಾಗಿಣಿ ಮತ್ತು ಗಟ್ಟಿಮೇಳ ತಂಡಗಳು ಆಗಲೇ ಹೊರಡುವ ತಯಾರಿಯಲ್ಲಿವೆ. ಏಷ್ಯಾನೆಟ್ ಸುವರ್ಣ ಚಾನೆಲ್ನ ಜೀವಹೂವಾಗಿದೆ ಇಂತಿ ನಿಮ್ಮ ಆಶಾ ಮತ್ತು ಸರಸು ತಂಡಗಳು ತಮ್ಮ ಬ್ಯಾಕ್ ಪ್ಯಾಕ್ ಮಾಡಿಕೊಳ್ತಿವೆ.